ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ ಆಕಾಶವಾಣಿ ಮಡಿಕೇರಿ ಕ್ರಮ ಮಹಿಳಾ ಲೋಕ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ನಲ್ಮೆಯ ಸ್ವಾಗತ ಕೇಳಿ ಕುಟುಂಬ ವ್ಯವಸ್ಥೆಯಲ್ಲಿ ಸ್ತ್ರೀ ಸಂವೇದನೆಗಳು ಈ ಬಗ್ಗೆ ಮಾತನಾಡುತ್ತಾರೆ ಮಡಿಕೇರಿಯ ಪ್ರತಿಮಾ ಹರೀಶ್ ರೈ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ಸಂತೋಷಗೊಳ್ಳುತ್ತಾರೆ ಇದು ನಮ್ಮ ಭಾರತೀಯ ಪರಂಪರೆ ಹೆಣ್ಣು ಮಕ್ಕಳಿಗೆ ನೀಡಿದ ಪೂಜನೀಯ ಸ್ಥಾನಮಾನಕ್ಕೆ ಒಂದು ಉದಾಹರಣೆ ಹೆಣ್ಣನ್ನು ತಾಯಿಯ ಸ್ವರೂಪ ಎಂದು ಕಂಡ ಏಕೈಕ ನಾಡು ನಮ್ಮದು ಎಂಬ ಹೆಮ್ಮೆಯೂ ಇದರೊಂದಿಗೆ ಸೇರಿಕೊಂಡಿದೆ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ವಿಶಿಷ್ಟತೆಗಳಿಗೆ ಪಾತ್ರವಾದ ದೇಶ ಸಂಸ್ಕೃತಿ ಪರಂಪರೆಯೊಂದಿಗೆ ಇಲ್ಲಿಯ ಕುಟುಂಬ ವ್ಯವಸ್ಥೆಯು ಭಾರತೀಯರು ಅಭಿಮಾನ ಸಂಗತಿ ನಮ್ಮ ನಾಡು ಪಿತೃಪ್ರಧಾನ ವ್ಯವಸ್ಥೆಯನ್ನು ಮಾನ್ಯತೆ ಮಾಡಿಕೊಂಡು ಬಂದಿದೆ ಆದರೂ ಕೂಡ ಹೆಣ್ಣು ಕುಟುಂಬದ ಕಣ್ಣು ಎಂಬುದನ್ನು ಮುಕ್ತವಾಗಿ ಒಪ್ಪಿಕೊಂಡು ಮುಂದುವರೆದಿರುವುದು ಹೆಣ್ಣಿಗೆ ಈ ಸಮಾಜ ನೀಡಿರುವ ಸಾಮಾಜಿಕ ಸ್ಥಾನಮಾನಕ್ಕೆ ಒಂದು ನಿದರ್ಶನ ಸ್ತ್ರೀ ಸಾಮಾನ್ಯವಾಗಿ ಕರ್ತೃತ್ವ ನೇತೃತ್ವ ಮಾತೃತ್ವ ಎಂಬ ಮೂರು ರೀತಿಯ ಶಕ್ತಿಯನ್ನು ಜನ್ಮದತ್ತವಾಗಿ ಪಡೆದಿರುತ್ತಾಳೆ ಕರ್ತೃತ್ವ ಶಕ್ತಿ ಎಂದರೆ ಬಾಳಿನಲ್ಲಿ ಏನೇ ಎದುರಾದರೂ ಅದನ್ನು ನಿಭಾಯಿಸಬಲ್ಲ ಮಾಡಿ ಸಾಧಿಸಿ ತೋರಿಸಬಲ್ಲ ಶಕ್ತಿ ನೇತೃತ್ವ ಎಂದರೆ ತನ್ನ ಮತ್ತು ಕುಟುಂಬದ ಸದಸ್ಯರ ಬದುಕಿನಲ್ಲಿ ನಾಯಕತ್ವ ವಹಿಸಬಲ್ಲ ಶಕ್ತಿ ಮಾತೃತ್ವ ಎನ್ನುವುದು ಎಲ್ಲರಿಗೂ ತಿಳಿದ ಸಂಗತಿ ಹೆಣ್ಣು ಮದುವೆಯಾದ ನಂತರ ತಾಯಿಯಾಗುತ್ತಾಳೆ ಆ ಮೂಲಕ ಕುಟುಂಬಕ್ಕೆ ಮಾತ್ರ ಅಲ್ಲ ಅವಳು ತನ್ನ ಉದಾರತೆಯಿಂದ ಸಮಾಜದ ಜನರ ಎದುರೂ ಕೂಡ ತಾಯಿಯ ಸ್ಥಾನವನ್ನೇ ಪಡೆಯುತ್ತಾಳೆ ಹಾಗಾಗಿ ತನ್ನ ಕುಟುಂಬದ ಬೇರೆ ಬೇರೆ ಮನಸ್ಥಿತಿಯಲ್ಲಿ ಬದುಕುವ ಬೇರೆ ಬೇರೆ ಸ್ವಭಾವದ ಸದಸ್ಯರ ನಡುವಿನ ಸಂಬಂಧಗಳನ್ನು ಬೆಸೆಯುವ ಸೌಹಾರ್ದ ಕೊಂಡಿಯಾಗಿ ಹೆಣ್ಣು ಯಶಸ್ವಿಯಾಗುತ್ತಾಳೆ ವಿಭಿನ್ನತೆಯಲ್ಲಿ ಏಕತೆಯನ್ನು ಮೆರೆದ ನಾಡು ನಮ್ಮ ಭಾರತ ಸಮಾಜದ ಅತ್ಯಂತ ಸಣ್ಣ ಘಟಕವಾದ ಕುಟುಂಬವೂ ಇದಕ್ಕೆ ಹೊರತೇನಲ್ಲ ಮನೆಯ ಸದಸ್ಯರ ಆಶೋತ್ತರ ಒಬ್ಬೊಬ್ಬರದು ಒಂದೊಂದು ಬಗೆ ಬೇಡಿಕೆ ಈಡೇರಿಕೆಗಳೆಲ್ಲವೂ ಆ ಮನೆಯ ಹೆಣ್ಣು ಮಗಳಿಂದಲೇ ಪೂರೈಕೆಯಾಗಬೇಕು ಇದರ ನಡುವೆಯೇ ತನ್ನ ಜೀವನದ ಬಹುಪಾಲು ಸಮಯವನ್ನು ಕಳೆದುಕೊಳ್ಳುವ ಹೆಣ್ಣು ತನ್ನ ಅಸ್ಮಿತೆಯನ್ನು ಅಂದರೆ ತನ್ನತನವನ್ನು ಕೂಡ ಇದರೊಳಗೆ ಕಂಡುಕೊಳ್ಳಬೇಕು ಕುಟುಂಬ ಅವಳಿಂದ ಬಹಳಷ್ಟನ್ನು ಬಯಸುತ್ತದೆ ಅದನ್ನು ಪೂರೈಸುತ್ತಾ ತನ್ನನ್ನು ಕೂಡ ಅಷ್ಟೇ ಸುರಕ್ಷತೆಯಿಂದ ಅವಳು ಕಾಪಾಡಿಕೊಳ್ಳಬೇಕಾಗುತ್ತದೆ ಹೊರಗಿನ ಯಾವ ಕೆಡುಕುಗಳೂ ತನ್ನನ್ನು ಬಾಧಿಸದಂತೆ ನೋಡಿಕೊಳ್ಳುವುದೂ ಕೂಡ ಬಹಳ ದೊಡ್ಡ ಹೊಣೆ ನಮ್ಮ ಪರಂಪರೆ ಸ್ತ್ರೀಗೆಂದೇ ಹಲವು ಮೌಲ್ಯಗಳನ್ನು ಸೀತೆ ಸಾವಿತ್ರಿ ದಮಯಂತಿಯಂತಹ ಪಾತ್ರಗಳಲ್ಲಿ ತುಂಬಿಕೊಟ್ಟಿದೆ ಈ ಪಾತ್ರಗಳು ಪ್ರೀತಿ ತ್ಯಾಗ ಸಹನೆ ಅನುಕಂಪಗಳ ಸಾಕಾರ ರೂಪಗಳು ನಮ್ಮ ಕುಟುಂಬ ವ್ಯವಸ್ಥೆ ಇಂತಹ ಉದಾಹರಣೆಗಳನ್ನು ಮನೆಯ ಪ್ರತಿ ಹೆಣ್ಣು ಮಕ್ಕಳಲ್ಲಿಯೂ ತುಂಬಿ ಅವಳೊಳಗೆ ಒಬ್ಬ ಸಾಧ್ವಿ ತಲೆಯೆತ್ತುವಂತೆ ಪ್ರಯತ್ನಿಸುತ್ತವೆ ತವರು ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ಅಕ್ಕ ತಂಗಿಯಾಗಿ ಬೆಳೆಯುವ ಸ್ತ್ರೀ ಮನೆಯವರ ಪ್ರೀತಿಯ ಸೆಲೆಯಲ್ಲಿ ಮಿಂದಿರುತ್ತಾಳೆ ಮದುವೆಯ ನಂತರದ ಮತ್ತೊಂದು ಘಟ್ಟ ಅವಳಲ್ಲಿ ಹುದುಗಿರುವ ಅಂತಃಸತ್ವವನ್ನು ಹೊರಗೆ ಹಚ್ಚುವ ಸನ್ನಿವೇಶಗಳು ನಿರಂತರ ಎದುರಾಗುತ್ತಾ ಸಾಗುತ್ತವೆ ಬಾಲ್ಯದಲ್ಲಿ ಅವಳಲ್ಲಿ ಹುಟ್ಟಿದ ಸಂಬಂಧಗಳ ಸುಮಧುರ ಭಾವಗಳಿಗೆ ತವರು ಮನೆಯ ಅನುಭವಗಳು ಭದ್ರ ಅಡಿಪಾಯ ತನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೊಂದಿಗಿನ ಪ್ರೀತಿ ಸಹಕಾರ ಹೊಂದಾಣಿಕೆಯ ಸ್ವಭಾವ ಅವಳಲ್ಲಿ ಒಂದು ದಕ್ಷ ಸಮನ್ವಯ ವ್ಯಕ್ತಿತ್ವದ ಉದಯಕ್ಕೆ ಕಾರಣವಾಗಿರುತ್ತದೆ ಹಾಗಾಗಿ ಅವಳಿಗರಿವಿಲ್ಲದೆಯೇ ಬಾಳ ಸಂಗಾತಿಯಾದ ಗಂಡನೊಡನೆ ಆತನ ಮನೆಯವರೂ ಕೂಡ ತನ್ನವರು ಎಂಬ ಭಾವನೆ ಅವಳಲ್ಲಿ ಬಲಗೊಳ್ಳುತ್ತಾ ಹೋಗುತ್ತದೆ ಬಹುಶಃ ತನಗೊಂದು ಮಗು ಆದ ನಂತರವಂತೂ ಅವಳು ತನ್ನ ಸ್ವಂತ ಸುಖ ಸಂತೋಷಕ್ಕಾಗಿ ಆಲೋಚನೆ ಮಾಡುವುದನ್ನು ಮರೆತು ಬಿಡುವಷ್ಟು ಸಾಂಸಾರಿಕ ಬಂಧನದಲ್ಲಿ ಸಿಲುಕಿಬಿಡುತ್ತಾಳೆ ಇಡೀ ಮನೆಯವರ ಸಂಪೂರ್ಣ ಜವಾಬ್ದಾರಿ ತನ್ನೊಬ್ಬಳಿಗೇ ಸೇರಿದ್ದು ಎಂಬ ಹೊಣೆಗಾರಿಕೆಗೆ ಅಂಟಿಕೊಂಡು ತಾನು ಅನ್ನುವುದು ಆಮೇಲಿನ ಮಾತು ಎನ್ನುವ ಹಂತಕ್ಕೆ ಬಂದು ತಲುಪುತ್ತಾಳೆ ಈ ಹಂತದಲ್ಲಿ ಹೆಣ್ಣಿನಲ್ಲಿ ಇರುವುದು ಸ್ವಾರ್ಥವಲ್ಲ ಇಡೀ ಕುಟುಂಬದ ನಿರ್ವಹಣೆ ತನ್ನ ಜವಾಬ್ದಾರಿ ಎಂಬ ನಿಸ್ವಾರ್ಥ ಭಾವ ಕುಟುಂಬದಲ್ಲಿ ಯಾರಿಗೇನೇ ಸಮಸ್ಯೆ ನೋವು ಉಂಟಾದರೂ ಅದು ತನಗೇ ಆದಂತೆ ಹೆಣ್ಣು ಸಂಕಟ ತೊಳಲಾಟವನ್ನು ಅನುಭವಿಸುತ್ತಾಳೆ ಗಂಡ ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಅವನ ಉದ್ಯೋಗರಂಗದಲ್ಲಿ ಏನಾದರೂ ಏರುಪೇರಾದರೆ ಅವಳ ಆತ್ಮವಿಶ್ವಾಸಕ್ಕೆ ದೊಡ್ಡ ಹೊಡೆತ ಎಂಬಂತೆ ಹೆಣ್ಣು ಸ್ಪಂದಿಸುತ್ತಾಳೆ ತನ್ನ ಮಕ್ಕಳ ವಿದ್ಯಾಭ್ಯಾಸದ ಅವಧಿಯೆಲ್ಲವೂ ಅವಳ ಬದುಕಿನ ಪರೀಕ್ಷಾ ಘಟ್ಟವೆ ಇನ್ನು ಅತ್ತೆ ಮಾವ ತಂದೆ ತಾಯಂದಿರ ಆರೋಗ್ಯ ಆರೈಕೆ ಇವೆಲ್ಲವೂ ಅವಳಿಗೆ ಕಟ್ಟಿಟ್ಟ ಬುತ್ತಿ ಅವನ್ನು ಆಕೆಯೇ ನಿರ್ವಹಿಸಬೇಕು ಇವೆಲ್ಲವನ್ನೂ ಸುಸೂತ್ರವಾಗಿ ನೆರವೇರಿಸಿಕೊಂಡ ಹೆಣ್ಣು ಮಾತ್ರ ಇಡೀ ಸಮಾಜದ ದೃಷ್ಟಿಯಲ್ಲಿ ಅತ್ಯಂತ ಯಶಸ್ವಿ ಹೆಣ್ಣುಮಗಳು ಒಂದು ಅಂಶವನ್ನು ಪರಿಗಣಿಸಲೇಬೇಕು ಇವೆಲ್ಲವೂ ಯಾವ ಅಡೆತಡೆಗಳಿಲ್ಲದೆ ನೆರವೇರುವುದು ಆ ಹೆಣ್ಣಿಗೂ ಕುಟುಂಬದ ಸದಸ್ಯರೊಂದಿಗೆ ಅಷ್ಟೇ ಉತ್ತಮ ಒಡನಾಟವಿದ್ದಾಗ ಮಾತ್ರ ಅವಳ ನಿಷ್ಕಲ್ಮಶ ಪ್ರೀತಿಗೆ ತ್ಯಾಗಕ್ಕೆ ಬೆಲೆ ಸಿಗುವ ಮನೆ ಅವಳ ಪಾಲಿನ ವರದಾನವೇ ಸರಿ ಮನೆಯ ಸದಸ್ಯರ ಇಂತಹ ಅಪೇಕ್ಷಿತ ಗುಣಗಳು ಆ ಮನೆಯಲ್ಲಿ ಅವಳ ಯಾವುದೇ ಬಗೆಯ ಕುಂದುಕೊರತೆಗಳನ್ನು ಅಳಿಸಿ ಹಾಕುವ ಶಕ್ತಿಯನ್ನು ಪಡೆದಿರುತ್ತದೆ ತನ್ನ ಉಪಸ್ಥಿತಿ ಅವಶ್ಯಕತೆ ಮನೆಯ ಸದಸ್ಯರಿಗೆ ಬೇಕೇ ಬೇಕು ಎಂಬುದು ವಾಸ್ತವವಾಗಿ ಅವಳ ಅನುಭವಕ್ಕೆ ಬಂದಿದೆ ಎಂದಾದಲ್ಲಿ ಅವಳ ಅವಶ್ಯಕತೆಯನ್ನು ಎಲ್ಲರೂ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದಾರೆ ಎಂದು ಅವಳು ಒಪ್ಪಿಕೊಂಡಿದ್ದಾಳೆ ಎಂದರೆ ಆ ಕುಟುಂಬ ಸುಖಿ ಕುಟುಂಬವೆಂಬುದರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವೊಂದು ನಕಾರಾತ್ಮಕ ವಿಚಾರಗಳು ಅದೇ ಹೆಣ್ಣಿನ ಆತ್ಮಗೌರವಕ್ಕೆ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವಂತಾದಾಗ ಇಡೀ ಕುಟುಂಬದ ಸ್ವಾಸ್ಥ್ಯವೇ ಹದಗೆಡುವ ಹಂತಕ್ಕೂ ಬರಬಹುದು ಆ ಮನೆಯ ಹೆಣ್ಣುಮಗಳು ಲವಲವಿಕೆಯಿಂದ ಸಂಸಾರದ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕಾದರೆ ಅವಳ ಮಾನಸಿಕ ತುಮುಲಗಳನ್ನು ಅರ್ಥೈಸಿಕೊಂಡು ಪ್ರತಿಸ್ಪಂದಿಸುವ ಮನೋಭಾವ ಅವಳ ಒಡನಾಡಿಗಳಿಗೆ ಬೇಕು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಎಂಬ ಸಾಲುಗಳು ಇಲ್ಲಿ ಪ್ರಸ್ತುತ ಅವಿಭಕ್ತ ಕುಟುಂಬದಲ್ಲಿ ಈ ಹೊಂದಾಣಿಕೆಯೇ ಕುಟುಂಬ ಸೌಖ್ಯಕ್ಕೆ ಮೂಲ ಅಡಿಪಾಯ ಮಾಡಿದ ಅಡುಗೆಯಲ್ಲಿ ಊಟ ಉಪಚಾರಗಳಲ್ಲಿ ಆಗಿಂದಾಗ್ಘೇ ವ್ಯತ್ಯಾಸಗಳು ಸರಿ ತಪ್ಪುಗಳು ಸಂಭವಿಸುತ್ತಾ ಇರುತ್ತವೆ ನಿಜ ಆದರೆ ಅದನ್ನೇ ನೆಪವಾಗಿಸಿಕೊಂಡು ಹಾಕಿದ ಶ್ರಮ ಮಾಡಿದ ತ್ಯಾಗಕ್ಕೆ ಬಿಡಿಗಾಸು ಬೆಲೆ ಇಲ್ಲದಂತೆ ನಡೆಸಿಕೊಂಡಲ್ಲಿ ಕುಟುಂಬದ ಬಗೆಗಿನ ಒಲವು ಹೇಗೆ ಬರಬೇಕು ಕೆಲವು ಕುಟುಂಬಗಳು ಛಿದ್ರಗೊಳ್ಳಲು ಹೆಣ್ಣು ಆ ಮನೆಯಲ್ಲಿ ಅನುಭವಿಸುತ್ತಿರುವ ಮಾನಸಿಕ ಕಿರುಕುಳಗಳೇ ಕಾರಣ ಇದು ಕುಟುಂಬದ ಪ್ರತಿ ಸದಸ್ಯನೂ ಗಂಭೀರವಾಗಿ ಯೋಚಿಸಬೇಕಾದ ವಿಚಾರ ಹೆಣ್ಣನ್ನು ಮಾತ್ರ ಇಂಥ ಸಂದರ್ಭಗಳಲ್ಲಿ ಹೊಣೆಗಾರಳನ್ನಾಗಿ ಮಾಡುವಂತಿಲ್ಲ ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನದಲ್ಲಿದ್ದ ಸಂಚಿಯ ಹೊನ್ನಮ್ಮ ತನ್ನ ಹದಿಬದೆಯ ದಮ್ಮ ಕೃತಿಯಲ್ಲಿ ಕೌಟುಂಬಿಕ ನೆಲೆಯಲ್ಲಿ ಒಬ್ಬಳು ಹೆಣ್ಣು ಬದುಕಬೇಕಾದ ರೀತಿ ಹಾಗೂ ಅವಳ ಒಳಗಿನ ಸಾಮರ್ಥ್ಯದ ಅಭಿವ್ಯಕ್ತಿಗೆ ಮನೆಯ ಸದಸ್ಯರ ಮನೋಭಾವ ಹೇಗಿರಬೇಕು ಎಂಬುದರ ಬಗ್ಗೆ ಉತ್ತಮ ಉಪದೇಶವನ್ನು ನೀಡಿದ್ದಾಳೆ ಹೊರಗಿನ ಅಡೆತಡೆಗಳಿಗಿಂತಲೂ ಅವಳೊಳಗೆ ಅವಳು ನಿರ್ಮಿಸಿಕೊಂಡ ಅಡೆತಡೆಗಳೇ ಸಮಸ್ಯೆಗಳ ತೊಳಲಾಟಕ್ಕೆ ಕಾರಣವಾಗುವುದು ದೊಡ್ಡ ದುರಂತ ಕೆಲವು ಸನ್ನಿವೇಶಗಳನ್ನು ಅವಲೋಕಿಸುತ್ತಾ ಹೋದರೆ ಅವಳ ಸಂವೇದನಾಶೀಲತೆಯ ಕುಸಿಯುವಿಕೆಗೆ ಕಾರಣವಾದದ್ದು ಅವಳದ್ದೇ ಆದ ಹೆಣ್ಣು ಕುಲದಿಂದಲೇ ಸಂಪ್ರದಾಯ ಆಚಾರ ವಿಚಾರ ಮೂಢನಂಬಿಕೆಗಳೆಂಬ ಹೆಸರಿನಲ್ಲಿ ಕಟ್ಟಿಹಾಕಿ ಅವಳ ಸೃಜನಶೀಲತೆಯನ್ನು ಅಲ್ಲಲ್ಲಿಯೇ ಹೊಸಕಿ ಹಾಕಿದ್ದು ಯಾರು ನಮ್ಮವರೇ ನಮ್ಮ ಹಿರಿಯರೇ ಇದಕ್ಕೆ ಹೊಣೆ ಯಾರು ಯಾರನ್ನು ದೂಷಿಸುವುದು ಪ್ರಾಚೀನ ಕಾಲದಿಂದ ಹೆಣ್ಣು ಅನುಭವಿಸಿದ ಅನುಭವಗಳು ಅವಳು ಅನುಭವಿಸಿದ ಶೋಷಣೆ ಮತ್ತು ದೌರ್ಜನ್ಯ ಇವುಗಳ ಅರಿವು ಆಗುತ್ತಾ ಬಂದಂತೆ ಹೆಣ್ಣಿಗೆ ಕುಟುಂಬದೊಳಗೆ ಗೌರವ ಸಿಗುತ್ತಾ ಬಂತು ಅತ್ತೆ ಮಾವ ಗಂಡ ಮತ್ತು ಹೊರಗಿನ ಸಮಾಜ ಅವಳ ಸಂವೇದನೆಯನ್ನು ಅರ್ಥಮಾಡಿಕೊಳ್ಳತೊಡಗಿತು ಇದು ಬಹಳ ದೊಡ್ಡ ಆಶಾದಾಯಕ ಬೆಳವಣಿಗೆ ಮತ್ತು ಅಪೇಕ್ಷಣೀಯ ಸಂಗತಿಯೂ ಹೌದು ಶಿಕ್ಷಣದಲ್ಲಿ ಚೇತರಿಕೆ ಉದ್ಯೋಗದಲ್ಲಿ ಅವಕಾಶ ಮನೆಯ ಆರ್ಥಿಕ ಸ್ಥಿತಿಗತಿಗೆ ಸಹಕಾರ ಸ್ವಾವಲಂಬನೆಯ ಜೀವನ ಹೀಗೆ ಹೆಣ್ಣಿನ ಸಾಹಸಗಾಥೆ ಮುಂದುವರಿಯುತ್ತಾ ಸಾಗುತ್ತದೆ ಈ ಎಲ್ಲ ಬೆಳವಣಿಗೆಗಳು ಇಂದು ಕುಟುಂಬ ವ್ಯವಸ್ಥೆಯಲ್ಲಿ ಅವಳಿಗೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದೆ ಎಂಬುದು ಒಪ್ಪಿಕೊಳ್ಳಬೇಕಾದ ಮಾತು ಸ್ತ್ರೀ ಸಹಜ ಪ್ರಕೃತಿದತ್ತವಾದ ಕೆಲವೊಂದು ವಿಚಾರಗಳಲ್ಲಿಯೇ ಆಗಲಿ ಅವಳ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೇ ಆಗಲಿ ಈಗ ಅರ್ಥೈಸಿಕೊಳ್ಳುವ ಮನಸ್ಸುಗಳಿವೆ ಹಿಂದೆ ಇರಲಿಲ್ಲವೆಂದಲ್ಲ ಇದ್ದರೂ ಪುರುಷ ಪ್ರಧಾನ ಕುಟುಂಬ ಅದಕ್ಕಷ್ಟು ಮಾನ್ಯತೆ ನೀಡಿರಲಿಲ್ಲ ಕುಟುಂಬದ ಒಳಗೂ ಹೊರಗೂ ದುಡಿಯುವ ಹೆಣ್ಣು ಮಕ್ಕಳು ಇಂದು ತಮ್ಮದೇ ನಿಲುವಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳಬಲ್ಲವರಾಗಿದ್ದಾರೆ ಇತರರನ್ನು ಅವಲಂಬಿಸುವ ಅನಿವಾರ್ಯತೆ ಇರದ ಕಾರಣ ಅವಳ ಬದುಕು ಸ್ವಾತಂತ್ರ್ಯ ಕೊಡುವ ಸಂತೋಷದ ಅನುಭವದಲ್ಲಿ ಸಫಲತೆ ಕಂಡಿದೆ ಒಂದು ಕಾಲದಲ್ಲಿ ಮನೆಯವರ ಇಚ್ಛೆಯಂತೆ ಮಕ್ಕಳನ್ನು ಹೆರುವ ಯಂತ್ರ ಮನೆ ಕೆಲಸಕ್ಕೆಂದೇ ಮೀಸಲಾಗಿದ್ದ ಹೆಣ್ಣು ಇಂದು ತನ್ನ ಇಚ್ಛೆಯಂತೆ ಯೋಜನೆಯಂತೆ ಬದುಕಬಲ್ಲವಳಾಗಿದ್ದಾಳೆ ಅವಳ ಸ್ವಾತಂತ್ರ್ಯಕ್ಕೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಡೆತಡೆಗಳು ಇದ್ದೇ ಇದೆ ನಿಜ ಒಪ್ಪಿಕೊಳ್ಳಲೇಬೇಕು ಆದರೂ ಎಲ್ಲವನ್ನೂ ನಿಭಾಯಿಸಬಲ್ಲ ಗಟ್ಟಿತನವನ್ನು ಸ್ತ್ರೀ ಪಡೆದೇ ತೀರುತ್ತಾಳೆ ಗಂಡ ಹೆಂಡತಿ ಮತ್ತು ಮಗು ಮಾತ್ರ ಇರುವ ವಿಭಕ್ತ ಕುಟುಂಬಗಳಲ್ಲಿ ಅಂದರೆ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಗಂಡ ಹೆಂಡತಿಯರಿಬ್ಬರು ಹಗಲು ರಾತ್ರಿ ದುಡಿಯುವಂತಹವರು ತಮ್ಮ ಕರ್ತವ್ಯವನ್ನು ಮಕ್ಕಳ ಹೊಣೆಗಾರಿಕೆಯನ್ನು ತುಂಬು ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಕರ್ತವ್ಯದಲ್ಲಿ ತಪ್ಪದೇ ಮಕ್ಕಳನ್ನೂ ಚೆನ್ನಾಗಿ ನೋಡಿಕೊಂಡು ಸುಖವಾಗಿ ಬದುಕುತ್ತಿದ್ದಾರೆ ಸೊಸೆಯ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡ ಮನೆಯ ಹಿರಿಯರು ತಮ್ಮ ತಮ್ಮ ಕೈಲಾದ ಸಹಾಯ ಮಾಡಿಕೊಂಡು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದಾರೆ ಎನ್ನುವುದು ಶ್ಲಾಘನೀಯ ವಿಚಾರ ಆಧುನಿಕ ಕುಟುಂಬ ಹೊರಜಗತ್ತಿಗೆ ನಿಧಾನವಾಗಿ ಹೊಂದಿಕೊಳ್ಳುತ್ತಲಿದೆ ತಮ್ಮ ಇತಿಮಿತಿಗಳನ್ನು ಅರಿತು ಬೆರೆತು ಸಾಗುತ್ತಲಿದೆ ಹಿರಿಯರ ಆಶೋತ್ತರಗಳಿಗೆ ಸ್ಪಂದಿಸುವುದರ ಜೊತೆಗೆ ಇಂದಿನ ಪ್ರಸ್ತುತತೆಗೆ ಬೇಕಾದಂತೆ ಮನೋಭಾವನೆಯನ್ನ ರೂಪಿಸಿಕೊಂಡು ಬಾಳುವೆ ಮಾಡುವ ದಿಟ್ಟತನ ನಮ್ಮ ಹೆಣ್ಣು ಮಕ್ಕಳು ಪಡೆದುಕೊಳ್ಳಬೇಕಾಗಿದೆ ಹಿರಿಯರ ಸಂವೇದನೆಗಳಿಗೆ ಬೆಲೆ ಕೊಟ್ಟು ಅವರ ಪ್ರೀತಿ ಗಳಿಸುವುದು ಗಂಡ ಮಕ್ಕಳು ಮತ್ತು ಬಂಧುಗಳ ಭಾವನೆಗಳಿಗೂ ಸ್ಪಂದಿಸುತ್ತಾ ಕುಟುಂಬ ನಿರ್ವಹಿಸುವುದು ಸುಲಭದ ಕೆಲಸವಲ್ಲ ಆಡಿದಂತೆ ನಡೆದು ತೋರಿಸುವುದೂ ಸುಲಭವಲ್ಲ ಅದೊಂದು ಸವಾಲು ಆದರೂ ಹೇಳಲೇಬೇಕಾದ ಮಾತೆಂದರೆ ಹೆಣ್ಣು ಕೂಡ ಒಂದು ಜೀವ ಅವಳಿಗೂ ಸಂವೇದನೆಗಳಿವೆ ಎಂಬ ಪರಿಜ್ಞಾನ ಕುಟುಂಬದ ಪ್ರತಿ ಸದಸ್ಯನಿಗೂ ಇರಬೇಕು ತ್ಯಾಗ ಹೆಣ್ಣಿನಿಂದ ಮಾತ್ರ ನಿರೀಕ್ಷಿಸುವುದಲ್ಲ ಆ ಹೊಣೆ ಕುಟುಂಬದ ಎಲ್ಲರಿಗೂ ಇದೆ ಶ್ರೋತೃಗಳೇ ಇದುವರೆಗೆ ಕುಟುಂಬ ವ್ಯವಸ್ಥೆಯಲ್ಲಿ ಸ್ತ್ರೀ ಸಂವೇದನೆಗಳು ಈ ಬಗ್ಗೆ ಮಾತನಾಡಿದವರು ಮಡಿಕೇರಿಯ ಪ್ರತಿಮಾ ಹರೀಶ್ ರೈ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು